ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾವು ನಾಗರಾಜ್ ಭಟ್, ನಾಗಯಕ್ಷಿ ಆರಾಧಕರು. ಸುಮಾರು 18-20 ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿನ ಈ ಒಂದು ಚಾನಲ್ನಲ್ಲಿ ವಿಶೇಷವಾದಂಥ ಒಂದು ವಿಡಿಯೋವನ್ನು ಮಾಡಬೇಕು ಅಂತ, ಒಂದು ವಿಶೇಷತೆಯನ್ನು ನಿಮಗೆ ಎಲ್ಲರಿಗೂ ಹೇಳಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಏನದು ವಿಶೇಷತೆ ಅಂತ ಹೇಳಿದ್ರೆ, ಈ ನಾಗಯಕ್ಷಿ ಎಂಬತಕ್ಕಂಥದ್ದು ಭಾಳ ವಿಶೇಷವಾದಂಥ ಒಂದು ಶಕ್ತಿ. ಈ ಶಕ್ತಿಯ ಮುಖಾಂತರ ಈಗ ಯಾರಿಗಾದರೂ ಒಬ್ರಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ, ಅಥವಾ ಯಾರಾದರೂ ಏನಾದರೂ ಮಾಡಿಸಿದ್ರೆ, ಈ ಮಾಟ ಮಂತ್ರಾದಿಗಳು ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಈ ನಾಗಯಕ್ಷಿಯ ಮುಖಾಂತರವಾಗಿ ಬಹಳ ಸುಲಭ ರೀತಿಯಲ್ಲಿ ಅದನ್ನು ಕಂಡಿಡಬಹುದು. ಅದೇ ರೀತಿಯಲ್ಲಿ ಈ ನಾಗಯಕ್ಷಿಣಿಯ ಒಂದು ಸಹಾಯದಿಂದ ಬಹಳಷ್ಟು ಜನಗಳಿಗೆ ಬಹಳಷ್ಟು ವರ್ಷಗಳಿಂದನೂ ವಿಶೇಷವಾದಂಥ ಒಂದು ಪರಿಹಾರಗಳನ್ನು ಮಾಡಿ ಅವರ ಕಷ್ಟಗಳೆಲ್ಲ ದೂರ ಆಗಿರೋದ್ರಿಂದ ಅದೇ ರೀತಿ ನಾವು ನಮ್ಮ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಯಕ್ಷಿಣಿಯ ಒಂದು ಶಕ್ತಿ ಎಲ್ಲಿ ಸಿಕ್ತು ಅಂತ ಕೇಳಿದಾಗ, ಈ ಭೂಮಿಯಲ್ಲಿ ಕೆಲವೊಂದು ಅಗೋಚರವಾದಂಥ ಸ್ಥಳಗಳಿದೆ. ಆ ಅಗೋಚರವಾದಂಥ ಸ್ಥಳಗಳನ್ನು ನಾವು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ನಾಗಯಕ್ಷಿಣಿಯ ಮುಖಾಂತರವಾಗಿಯೇ ನಮಗೆ ಒಂದು ಸ್ಥಳ ಗೋಚರವಾಗಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಸಾಕ್ಷಾತ್ ಪರಶಿವನ ಒಂದು ಸಾನ್ನಿಧ್ಯ ಇರತಕ್ಕಂಥ ಕೇದಾರನಾಥ ಸ್ವಾಮಿ ದೇವಾಲಯ. ಹೌದು ವೀಕ್ಷಕರೇ, ಕೇದಾರನಾಥ ಸ್ವಾಮಿಯ ಒಂದು ದೇವಾಲಯ ಏನಿದೆ, ಉತ್ತರಾಖಂಡದಲ್ಲಿರ್ತಕ್ಕಂಥ ಕೇದಾರನಾಥ ಸ್ವಾಮಿ ದೇವಸ್ಥಾನ, ಅತಿ ವಿಸ್ಮಯಗಳು, ಅತಿ ವಿಶೇಷತೆಗಳು, ವಿಚಿತ್ರ ಕೆಲವೊಂದು ಘಟನೆಗಳು ಆ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಅದೇ ರೀತಿಯಲ್ಲಿ ನಾವು ಪ್ರತಿ ವರ್ಷದಂತೆ ಆ ಒಂದು ಕೇದಾರನಾಥ ಸ್ವಾಮಿ ದರ್ಶನವನ್ನು ಮಾಡ್ತೀವಿ. ನಮ್ಮಲ್ಲಿ ಬರುವಂಥ ಬಹಳಷ್ಟು ಕಠಿಣವಾದಂಥ ಈ ತಾಂತ್ರಿಕ ಸಮಸ್ಯೆಗಳು ಏನಿರುತ್ತೆ, ಅದೆಲ್ಲವೂ ಕೂಡ ಇಲ್ಲಿ ಪರಿಹಾರ ಆಗಿಲ್ಲ ಅಂದರೆ, ನಾವು ಕೇದಾರನಾಥ ಸ್ವಾಮಿ ದೇವಾಲಯದ ಹತ್ರ ಹೋಗಿ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಮಾಡಿ ಬರ್ತೀವಿ. ಇದೇ ಥರ ಪ್ರತಿ ವರ್ಷವೂ ನಮ್ಮ ಒಂದು ಈ ರೀತಿಯಾದಂಥ ಪರಿಹಾರಗಳು ನಡೀತಾ ಇದೆ. ಕೇದಾರನಾಥ ಸ್ವಾಮಿಯ ಒಂದು ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ, ನಾವು ಅಲ್ಲಿ ಹೋದಾಗ ನಮ್ಮಲ್ಲೇ ಆಗುವಂಥ ಕೆಲವೊಂದು ಬದಲಾವಣೆಗಳು. ನಾವೊಂದು 3 ದಿನ ಅಂತ ಹೋಗಿರ್ತೀವಿ, ಅದು 6 ದಿನ ಆಗುತ್ತೆ, 10 ದಿನ ಆಗುತ್ತೆ, 15 ದಿನ, 20 ದಿನ ಆದರೂ ಆಗ್ಬೋದು. ನಾವು ಲೌಕಿಕ ಜಗತ್ತನ್ನು ಸಂಪೂರ್ಣವಾಗಿ ಮರೆತು ಆ ಶಿವನ ಒಂದು ಶಕ್ತಿಯಿಂದ ಆ ಸಂಪೂರ್ಣ ಕಾರ್ಯಗಳು ಏನೇನಿದೆ ನಾವು ಮಾಡಬೇಕಾಗಿರುವಂಥದ್ದೆಲ್ಲ ಸಂಪೂರ್ಣವಾಗಿ ಮುಗಿಸಿ ನಾವು ಅಲ್ಲಿಂದ ಬರ್ತೀವಿ. ಈ ಕೇದಾರನಾಥ ಸ್ವಾಮಿಯ ಒಂದು ಶಕ್ತಿ, ಆ ಅಷ್ಟೊಂದು ಶಕ್ತಿ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ನಾವು ಪುರಾಣಗಳಲ್ಲಿ ಕೇಳೇ ಇದ್ದೀವಿ, ಈ ಪಂಚಪಾಂಡವರಿಂದ ನಿರ್ಮಾಣವಾದಂಥ ಕೇದಾರನಾಥ ಸ್ವಾಮಿ ಅಂತ. ಅದೇ ರೀತಿಯಲ್ಲಿ ಆ ಕೇದಾರನಾಥ ಸ್ವಾಮಿಯ ಒಂದು ಆರಾಧನೆ ಅನುಷ್ಠಾನ ಯಾವ ಮನುಷ್ಯನು ಮಾಡ್ತಾನೋ, ಬಹಳ ವಿಶೇಷವಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದು ಅವನ ಮೈಗೆ ಸೋಕೋದಿಲ್ಲ. ಮತ್ತು ಅವರ ಮನೆಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಆ ಸ್ವಾಮಿಯ ಸಂಪೂರ್ಣವಾದಂಥ ಶಕ್ತಿಯುತವಾಗಿ ನಿಂತ್ಕೊಂಡು ಆ ವ್ಯಾಪಾರ ಚೆನ್ನಾಗಿ ನಡೆಯುವಂಥದ್ದಿರ್ಬೋದು, ಮನೆಯಲ್ಲಿ ಆರೋಗ್ಯ ಸರಿ ಹೋಗುವಂಥದ್ದಿರ್ಬೋದು, ಈ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರವಾಗುತ್ತೆ. ಬಹಳ ಮುಖ್ಯವಾಗಿ ಮಾಟ ಮಂತ್ರಗಳು ತಗಲೋದಿಲ್ಲ, ಮತ್ತು ಆ ಒಂದು ಮನೆಗೆ ಅದರ ಒಂದು ಸಮಸ್ಯೆ ಇರೋದಿಲ್ಲ. ಇದೇ ರೀತಿ ಆ ಕೇದಾರನಾಥ ಸ್ವಾಮಿಯ ಇನ್ನೊಂದು ಶಕ್ತಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಕೇಳೇ ಇದ್ದೀರಾ, ಪ್ರತಿ ವರ್ಷ ಈ ಕರಗ ಬರುತ್ತೆ ಗೊತ್ತಲ್ವಾ, ದ್ರೌಪದಮ್ಮ ಕರಗ. ಆ ಕರಗ ಪ್ರಾರಂಭ ಆಗಿರೋವಂಥದ್ದು ಅಲ್ಲಿಂದ. ಹೇಗೆ ಅಂತ ಕೇಳಿದ್ರೆ, ಈ ಪಂಚಪಾಂಡವರು ಏನು ಮಾಡ್ತಾರೆ, ಆ ಸ್ವಾಮಿಯ ಒಂದು ದರ್ಶನವನ್ನು ಮುಗಿಸಿ ಅಲ್ಲಿಂದ ಆ ಸ್ವಾಮಿಯ ಆಜ್ಞೆಯಂತೆ
ಅಲ್ಲಿಂದ ಕೇದಾರನಾಥ ಸ್ವಾಮಿಯ ಒಂದು ಆಜ್ಞೆಯಂತೆ ಅಲ್ಲಿಂದ ಅವರು ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿದಾಗ, ಸ್ವರ್ಗಕ್ಕೆ ಹೋಗ್ತಾ ಇರಬೇಕಾದ್ರೆ ಪಂಚಪಾಂಡವರು ಹೋಗ್ತಾರೆ, ಒಬ್ಬೊಬ್ಬರಾಗೆ ಹೋಗ್ತಾರೆ, ಮೇಲ್ಗಡೆ ಹತ್ತಾ ಹೋಗ್ತಾ ಇರ್ತಾರೆ. ಹಿಂದೆಗಡೆ ಬರುವಂಥ ದ್ರೌಪದಿ ತನ್ನ ಕಾಲು ಎಡವಿ ಅಲ್ಲೇ ಬೀಳ್ತಾಳೆ. ನಂತರ ಅಲ್ಲಿಂದ ಅವಳು ಎದ್ದು ಹೋಗೋದಿಕ್ಕಾಗೋದಿಲ್ಲ. ಈ ಪಂಚಪಾಂಡವರೆಲ್ಲ ಬಹಳಷ್ಟು ದೂರ ಹೋಗ್ಬಿಡ್ತಾರೆ, ನಡ್ಕೊಂಡು ಹೋಗ್ತಾರೆ. ಈ ತಾಯಿ ಅವ್ರನ್ನ ಕರೆದ್ರು ಅದು ಕೇಳಿಸೋದಿಲ್ಲ ಯಾರಿಗೂ, ಪಂಚಪಾಂಡವರಿಗೆ ಯಾರಿಗೂ ಕೂಡ ಕೇಳಿಸಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ತಕ್ಷಣ ಒಬ್ಬ ಕ್ರೂರವಾದಂಥ ರಾಕ್ಷಸ ಸೃಷ್ಟಿಯಾಗ್ತಾನೆ. ರಾಕ್ಷಸನು ಸೃಷ್ಟಿಯಾಗಿ ಈ ತಾಯಿಯನ್ನು ಏನಾದರೂ ಮಾಡಿ ನಾವು ಸಾಯಿಸ್ಬೇಕು ಅಂತ ಆ ರಾಕ್ಷಸ ಸಾಯಿಸೋದಕ್ಕೆ ಬಂದಾಗ ಪಾರ್ವತಿಯ ಒಂದು ದರ್ಶನ ಈ ಒಂದು ದ್ರೌಪದಿಗೆ ಆಗಿ, ಆ ದ್ರೌಪದಿಯು ತನ್ನ ಒಂದು ವಿಶೇಷವಾದಂಥ ವಜ್ರಾಯುಧಗಳನ್ನೆಲ್ಲ ಸೃಷ್ಟಿ ಮಾಡಿ ಆ ದ್ರೌಪದಿಯೇ ಮಹಾಕಾಳಿಯಾಗಿ ಆ ಒಂದು ರಾಕ್ಷಸನ್ನ ವಧಿಸುವಂಥದ್ದು, ಅಲ್ಲಿಂದ ಕರಗ ಅನ್ನುವಂಥದ್ದು ಪ್ರಾರಂಭ ಆಯಿತು. ಇಷ್ಟೆಲ್ಲ ಶಕ್ತಿಯುತವಾದಂಥ ಕೇದಾರನಾಥ ಸ್ವಾಮಿಯಲ್ಲಿ ಈಗಲೂ ಕೂಡ ಬಹಳಷ್ಟು ದಿನಗಳು ಅಲ್ಲಿರ್ತಕ್ಕಂಥ ಯಾತ್ರಾರ್ಥಿಗಳಿಗೆ, ಭಕ್ತಾದಿಗಳಿಗೆ ಕೆಲವೊಂದು ಸಲ ಈ ಆರ್ತಿಯ ಸಮಯದಲ್ಲಿ ನಾವೇನು ಒಂದು ಹಿಮಾಲಯ ಪರ್ವತಗಳಿದೆ ಆ ದೇವಸ್ಥಾನದ ಹಿಂದೆಗಡೆ ಅಕ್ಕಪಕ್ಕ ಇರತಕ್ಕಂಥ ಹಿಮಾಲಯ ಪರ್ವತದಲ್ಲಿ ಶಿವನ ಒಂದು ದರ್ಶನ ಆಗುತ್ತೆ. ಬಹಳಷ್ಟು ಜನಗಳಿಗೆ ಕಣ್ಣಿಗೆ ಗೋಚರವಾಗಿದೆ. ನಮಗೂ ಒಂದು ಸಲ ಹೋದ ವರ್ಷ ನಾವು ನೋಡಿದಾಗ ಒಂದು ಗೋಚರ ಆಯಿತು ಆ ಥರ. ಈ ರೀತಿಯಾದಂಥ ಒಂದು ಶಕ್ತಿ ಆ ಸ್ವಾಮಿಯು ಅಲ್ಲಿರೋದ್ರಿಂದ ಇಡೀ ಪ್ರಪಂಚವನ್ನು ಅವನು ಕಾಪಾಡ್ತಾ ಇದ್ದಾನೆ. ಈ ಒಂದು ಕೇದಾರನಾಥ ಸ್ವಾಮಿಯ ಒಂದು ದರ್ಶನ ಯಾರು ಮಾಡ್ತಾರೋ, ಅಥವಾ ಈ ಕೇದಾರನಾಥ ಸ್ವಾಮಿಯ ಒಂದು ಬೆಳಗ್ಗಿನ ಜಾವ ನಡೆಯುವಂಥ ಒಂದು ರುದ್ರಾಭಿಷೇಕ ಇರ್ಬೋದು, ಪೂಜೆ, ಶಾಂತಿ, ಹೋಮ, ಹವನಗಳು, ಜಪಗಳಿರ್ಬೋದು, ಯಾರು ಮಾಡ್ತಾರೋ ಕ್ರಮವಾಗಿ ನಿಯಮ ನಿಷ್ಠೆಯಿಂದ, ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಈ ಭೂಮಿಯಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಒಂದು ಶಕ್ತಿ, ಒಂದು ವಿಶೇಷವಾದಂಥ ಚೈತನ್ಯ, ಆ ಸ್ವಾಮಿಯ ಒಂದು ಅನುಗ್ರಹ ಇರುತ್ತೆ. ಹಾಗಾಗಿ ಪ್ರತಿ ವರ್ಷದಂತೆ ಯಾರಿಗೂ ಹೋಗೋಕ್ಕಾಗಲ್ವೋ ನಾವು ಆ ಕೇದಾರನಾಥ ಸ್ವಾಮಿಯ ಒಂದು ದರ್ಶನವನ್ನು ಪ್ರತಿ ವರ್ಷ ಮಾಡ್ತೀವಿ. ತಮ್ಮಲ್ಲಿ ಯಾರಿಗಾದರೂ ಆ ಒಂದು ಸ್ವಾಮಿಯ ಒಂದು ಪೂಜೆ ಸಲ್ಲಿಸಬೇಕು ಅಂತ, ಅಥವಾ ಏನಾದರೂ ಒಂದು ಅಭಿಷೇಕ ಪೂಜೆ ಅಥವಾ ಯಾವುದಾದ್ರೂ ಒಂದು ಜಪ ಮಾಡಬೇಕು ಅಂತ ನಿಮಗೆ ಏನಾದರೂ ಬಯಕೆ ಇದ್ದರೆ, ನೀವು ಮಾಡಿಸ್ಬೇಕು ಅನ್ನೋಂಥದ್ದು ಏನಾದರೂ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಆ ಸ್ವಾಮಿಯ ಒಂದು ಶಕ್ತಿ ಭಾಳಷ್ಟು ಇದೆ, ಭಾಳ ವಿಶೇಷವಾದಂಥ ಒಂದು ಸಂಪೂರ್ಣವಾದಂಥ ಇಡೀ ಭೂಮಂಡಲದಲ್ಲೇ ಆವರಿಸಿರೋದ್ರಿಂದ ಕೇದಾರನಾಥ ಸ್ವಾಮಿಯ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಆ ಸ್ವಾಮಿಯ ಒಂದು ಶಕ್ತಿ ಇರಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾವು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.